ನಾವು ಪಾಸಿಟಿವ್ ಆಗಿದ್ದಾಗ ಮಾತ್ರ ನಮಗೆ ಪಾಸಿಟಿವ್ ಥಿಂಗ್ಸು ಹತ್ತಿರ ಬರುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ, ಹಾಗೂ ಪಾಸಿಟಿವ್ ಪೀಪಲ್, ಪಾಸಿಟಿವ್ ಇನ್ಸಿಡೆಂಟ್ಸ್, ಪಾಸಿಟಿವ್ ವೇ ಆಫ್ ಲೈಫ್ ನಿಮಗೆ ಸಿಗುತ್ತೆ ಅಂತ. ನಾನು ನೆಗೆಟಿವ್ ಅಂತ ನಾನೇ ತೀರ್ಮಾನ ಮಾಡ್ಕೊಂಬಿಟ್ರೆ ನಾನು ಅಲ್ಟಿಮೇಟ್ ಇದರಲ್ಲಿ ಇದೊಂದು ತಿಳ್ಕೊಂಬಿಟ್ಟು ನಾನು ಅನ್ನೋದಿದೆಯಲ್ಲ ನನ್ನ ಜೊತೆಯಲ್ಲಿ, ನನ್ನ ಜೊತೆ ಇದೆಯಲ್ಲ. ಈಗ ಕರ್ಣ ಅಂತ ಹೆಸರು, ಬಟ್ ಒಂದು ಕರ್ಣ ಅನ್ನೋದು ನನ್ನ ಹೆಸರು ಅಂತೀವಲ್ಲ. ಸೊ ನನ್ನ ಅಂದರೆ ಯಾರದು, ಯಾರೋ ಇದೆ, ಯಾವುದೋ ಒಂದು ಶಕ್ತಿ ಇದೆ ನಿಮ್ಮ ಜೊತೆಯಲ್ಲಿ. ನನ್ನ ಹೆಸರು ಕರ್ಣ ಅಂತೀವಿ, ನಾನು ಕರ್ಣ ಅನ್ನೋದು ಕಷ್ಟ. ನನ್ನ ಹೆಸರು ಕರ್ಣ, ನನ್ನ ವಯಸ್ಸು ಇಷ್ಟು, ನನ್ನ 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 ಅಂತ ಬರುತ್ತೆ. ಕೇನೋಪನಿಷತ್ತಲ್ಲಿ ಇದೇ ಹೇಳ್ತಾರೆ. ಸೊ ನಾನು 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 ಅಂದಾಗ, ಹಾಗಾದರೆ ಈ ನಾನು ಯಾರು? ನಾನು ಅನ್ನೋದು ಡಿಸಿಷನ್, ಡಿಸೈಡಿಂಗ್ ಫ್ಯಾಕ್ಟರ್. ಅವಾಗೇನಾಗುತ್ತೆ, ನಾನು ನೆಗೆಟಿವು, ನಾನು ಈ ಥರ, ನಾನು ಕಳ್ಕೊಂಡೆ, ನಾನು ಒಳದೆ ಅಂತ ಇದ್ದರೆ ಅದಕ್ಕೆ ಎಂಡೇ ಇಲ್ಲ, ನಮ್ಗೆ ಅದೇ ಕಾಣ್ತಿರ್ತವೆ. ಇಲ್ಲ, ನಾನು ಇದನ್ನೆಲ್ಲ ಮೀರಿಸ್ತೀನಿ, ನಾನು ಇದರಿಂದ ಎದ್ದು ಬರ್ತೀನಿ. ನಮ್ಮಲ್ಲಿ ಬೇಸಿಕಲಿ ಒಂದಿದೆ, ನಮ್ಮ ಡಾಮಿನೇಷನ್ಗಳು ಇರೋದ್ರಿಂದ ನಾವು ಅಂದ್ಕೋತೀವಿ. ಆಮೇಲೆ ಅದು ಕೆಲವು ಸಾಕಮಟ್ಟ ನಿಜಾನು ಇರುತ್ತೆ, ತೀರಾ ಇಲ್ವೇ ಇಲ್ಲ ಅಂತಲ್ಲ. ಈ ನಾರ್ತ್ ಇಂಡಿಯನ್ಸ್ ಎಲ್ಲ ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಾರೆ ಅಂತ ಒಂದು ಮಾಮೂಲು ನಾರ್ಮಲ್ ಕಾನ್ಸೆಪ್ಟ್ ನಮ್ಮ ಸೌತ್ ಇಂಡಿಯನ್ಸ್ಗೆ ಇರುತ್ತೆ. ಫೈನ್, ನೋಡಿ, ದಬ್ಬಾಳಿಕೆ ಮಾಡೋರು ಮಾಡಲಿ, ನಾನು ಕೇರ್ ಮಾಡೋರು ತಾನೇ ದಬ್ಬಾಳಿಕೆ ಅಂತ ತಗೊಳ್ಳೋದು. ಅಯ್ಯೋ ಹಂಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಹೆದರಬೇಕಾ? ನೋಡಿ, ಒಂದು ಕ್ಯೂನಲ್ಲಿ ನಿಂತಿದ್ದೆ ನಾನು, ಯಾವುದೋ ಒಂದು ಆರಡಿ ದೂರ ನಿಲ್ಲಿಸಿದೆ ನಾನೇ ಎಲ್ಲರನ್ನು. ನಿಂತ್ಕೊಡ್ರೆ ಯಾಕಡೆ, ಯಾಕೆ ಬೇರ್ಬಿಡ್ತೀರಿ, ಬಂದರೆ ಅಂತೇಳಿ ಏನೋ ಒಂದು ತೊಗೋಬೇಕಾಯ್ತಲ್ಲಿ. ಬಂದು ಯಾರೋ ಒಬ್ಬರು ನಾರ್ತ್ ಇಂಡಿಯನ್ ಬಂದರು, ರಪ್ ಅಂತ ಇದೆ, ಎಲ್ಲ ಕ್ಯೂ ಬಿಟ್ಬಿಟ್ಟೋಗ್ಬಿಟ್ಟು ಹಿಂಗಂದು, ಹಲೋ ಎಕ್ಸ್ಕ್ಯೂಸ್ ಮಿ ಅಂತ. ಇಲ್ಲಿ ಇಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ ಅಂದ್ರೆ, ಹಾಂ ಇಟ್ಸ್ ಓಕೆ ಅಂದ್ರೆ, ನಾಟ್ ಇಟ್ಸ್ ನಾಟ್ ಓಕೆ, ಯು ಹ್ಯಾವ್ ಟು ಕಮ್ ಹಿಯರ್ ಅಂತೇಳ್ಬಿಟ್ಟು ಹಿಂಗಡೆ ನಿಲ್ಲಿಸ್ದೆ ನಾನು, ಗಲಾಟೆ ಮಾಡಿ ನಿಂತ್ಕೊಂಡು ಅವನು. ಯಾಕಂದ್ರೆ ಮಿಕ್ಕವರು ಎಲ್ಲ ಧ್ವನಿ ಗುಡಿಸಿದ್ರು, ಹೌದು ಹೌದು ನಾವು ನಿಂತಿದ್ದು ಹಂಗೆ ಹೆಂಗೆ ಅಂತಂದ್ರು ಬರ್ತಾರೆ. ಸಿ, ಡಾಮಿನೇಷನ್ ಅಂದ್ರೆ ನಾವು ಅಕ್ಸೆಪ್ಟ್ ಮಾಡೋದು ಮಾತ್ರ, ಎಲ್ಲೋ ಒಂದು ಕಡೆ ಯಾರು ಏನು ಇದೆ, ನಮ್ಗೆ ಯಾಕೆ ಹುಸಾಬ್ರಿ, ಏನಾರ ಮಾಡ್ಕೊಂಡು ಹೋಗಲಿ, ಅವನೇನೋ ದೊಡ್ಡ ಕಾರಲ್ಲಿ ಬಂದಿದ್ದಾನೆ, ಏನೋ ಮಾಡ್ಕೊಳ್ಳಿ, ಹಿಂಗಿರಬಾರ್ದು. ಎಲ್ಲೋ ಒಂದು ಕಡೆ ಫೇಸ್ ಮಾಡೋಣ, ತೊಂದರೆ ಇಲ್ಲ. ಏನಾಗುತ್ತೆ ಮಹಾ, ಏನಾಗುತ್ತೆ ಮಹಾ, ಏನಾದ್ರು ಫೇಸ್ ಮಾಡಿದ್ರೆ ಏನೂ ಆಗೋದಿಲ್ಲ ನಾವು ಅಂದ್ಕೊಳ್ಳೋದು. ಆಮೇಲೆ ಏನೋ ಅವ್ನು ಯಾರೋ ಕರ್ಕೊಂಬರ್ತಾನೆ, ಇನ್ನೇನು ಮಾಡಿ ಕರ್ಕೊಂಬಾರ, ನನಗೂ ಇದ್ದಾರೆ ಜನ, ನನಗೂ ಫ್ರೆಂಡ್ಸ್ ಇದ್ದಾರೆ, ಬರೇ ಅನ್ನೋ ಥರ ಇದ್ಬಿಟ್ರೆ ಯಾವುದು ಏನೂ ಆಗೋದಿಲ್ಲ. ಗಿವಪ್ ಅಂತ ಮಾಡಿಬಿಡ್ತೀವಲ್ಲ, ಇನ್ನಾಗಲ್ಲಪ್ಪ, ನನಗೆ ಬರೀ ಇದೇನೆ ಅಂತಂದರೆ ನಾವೇ ನಮಗೊಂದು ತೆರೆ ಎಳ್ಕೊಂಡು ಹಾಗೆ. ನೆವರ್ ಗಿವಪ್, ಏನಾರ ಆಗಲಿ. ಅದಕ್ಕೆ ನೋಡಿ, ನಮಗೆ ಈ ಕಥೆಗಳೆಲ್ಲ ಹೇಳಿರೋದು ಮಹಾಭಾರತ ರಾಮಾಯಣದಲ್ಲೆಲ್ಲ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಏನೇ ಎಷ್ಟೋ ಯಾಕೆ ಕಷ್ಟಪಟ್ಟರು ಪಾಂಡವರು, ಎಷ್ಟು ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಅಂತಾರಲ್ಲ, ಇದೇ ಕಾರಣಕ್ಕೆ. ಯಾಕಂದರೆ ನಾವು ಸ್ವಲ್ಪ ಸಾಫ್ಟಾಗಿರ್ತೀವಿ, ಆಕ್ಸೆಪ್ಟ್ ಮಾಡ್ಕೊಂಬಿಡ್ತೀವಿ, ಇರಲಪ್ಪ ಇರಲಿ ಪಾಪ ಅವನು ಏನೋ ಇರಬೇಕು, ಹಿಂಗೆ ಅಂದ್ಕೊಂಡಾಗ ಈ ಡಾಮಿನೇಷನ್ಗಳು ಜಾಸ್ತಿ ಆಗುತ್ತೆ. ಜನರಿಗೆ ಈ ಥರದ್ದನ್ನೇ ಬೇಕು, ಸ್ವಲ್ಪ ಸಹಿಸ್ಕೊಳ್ಳೋರು ಒಪ್ಕೊಳ್ಳೋರು. ಆದ್ದರಿಂದ ನಾವು ಸ್ವಲ್ಪ ಒಳ್ಳೆಯವರಾಗಿದ್ದಾಗ, ಸ್ವಲ್ಪ ಕನ್ಸರ್ನ್ ಇಟ್ಟಾಗ ಅದನ್ನು ಮಿಸ್ಯೂಸ್ ಮಾಡೋರೇ ಸುತ್ತಮುತ್ತ ಇರ್ತಾರೆ. ಅದಕ್ಕೆ ರೆಡಿಯಾಗಿ ಇರಬೇಕು ನಾವು ಒಳ್ಳೆಯವರಾಗಿರುವಾಗ. ಇರಲಿ ಪರವಾಗಿಲ್ಲ, ಹೋಗ ನನ್ನಿಂದ ಲಾಭ ತಗೊಂಡು ತಗೋಬೋದು ಅಷ್ಟೇ, ನನ್ನಿಂದ ನಿಮಗೆ ಉಪಕಾರ ಆಗಿದೆ, ಇರಲಿ ಬಿಡು. ಈ ಥರ ತೊಗೊಂಡಾಗ ನಮ್ಗೆ ಅದು ಬಾಧಿಸಲ್ಲ. ಬಟ್ ಅದು ನಮ್ಮ ಚಿಂತೆ ಆದಾಗ ನಾವು ಇಲ್ಲ, ನಾವು ಗಟ್ಟಿಯಾಗಬೇಕು, ಇಲ್ಲಾಂದರೆ ಕೇರ್ ಮಾಡಬಾರ್ದು. ಎಷ್ಟು ಕಷ್ಟಪಟ್ಟ ರಾಮ, ಎಷ್ಟು ಕಷ್ಟಪಟ್ಟರು ಪಾಂಡವರು, ಅರಣ್ಯವಾಸ ಅಜ್ಞಾತವಾಸ ಏನೇನು ಕರ್ಮಗಳು ಅನುಭವಿಸ್ಕೊಂಡು ಬಂದು ದೊಡ್ಡ ಯುದ್ಧಗಳಾಗಿ ಏನೆಲ್ಲ ಏರುಪೇರುಗಳು. ಸುಖವಾಗಿರೋಕ್ಕೆ ಯಾರೂ ಇಲ್ಲ. ಸುಖವಾಗಿ ಅಂದರೆ ಜೀವನ ಸುಖವಾಗಿರೋದು ಹೆಂಗೆ, ನಾವು ತಗೊಳ್ಳೋದ್ರ ಮೇಲಿದ್ದೆ. ಅದ್ರ ಮಧ್ಯೆ ಒಬ್ಬ ಕೃಷ್ಣ ಶೈನ್ ಆಗ್ತಾನೆ, ಇದ್ರ ಮಧ್ಯೆ ಒಬ್ಬ ರಾಮ ಶೈನ್ ಆಗ್ತಾನೆ. ಯಾಕಾಗ್ತಾನೆ, ಅವರು ತಗೊಂಡಿದ್ದ ರೀತಿ ಆಗಿದ್ದು ನೋಡಿ. ರಾಮನ ಯಾವಾಗಲೂ ಶಾಂತ ಮೂರ್ತಿ ಅಂತ ಕರೀತಾರೆ, ಶಾಂತವಾಗಿರ್ತಾನೆ ಅವನು. ಏನಾರ ಆಗಲಿ, ನೋ ಪ್ರಾಬ್ಲಮ್, ಎಸ್ ಐ ವಿಲ್ ಫೇಸ್ ಇಟ್ ಅಂತ ಹೋಗ್ತಾನೆ. ಕೃಷ್ಣ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡ್ತಾ ಹೋಗ್ತಾನೆ. ಎರಡು ಥರ ನೋಡಿ, ಒಂದು ಸುಮ್ಮನಾಗಿ ಸೈಲೆಂಟಾಗಿ ಓಕೆ ನೋ ಪ್ರಾಬ್ಲಮ್ ಅಂತ ಹೋಗೋದೊಂದು, ಹಿಂಗೆ ಅದಕ್ಕೆ ನಾನು ಇನ್ನೊಂದು ಕಟ್ತೀನಿ ನೋಡಿ ಅವನಿಗೆ. ಈ ಥರ ಬುದ್ಧಿವಂತಿಕೆ ಏನು ಮಾಡೋದು, ಇವೆರಡರಲ್ಲಿ ನಾವು ಏನೋ ಒಂದು ಮಾಡಲೇಬೇಕು ಅಷ್ಟೇ. ನಾನೇ ಕೈ ಬಿಟ್ಟ ಮೇಲೆ, ನಾನೇ ನನ್ನನ್ನು ನಂಬಿದ ಮೇಲೆ, ನಾನೇ ನನ್ನ ಬಗ್ಗೆ ಹತಾಶ್ಗೊಂಡ್ರೆ ನನ್ನನ್ನು ಕಾಪಾಡೋರು ಯಾರೂ ಇಲ್ಲ. ನಾನು ಹೀಗೇನೆ, ಅದು ಸಾವಿರ ಬರಲಿ, ಸಾವಿರ ಥಾಟ್ಸ್ ಬರಲಿ, ಸಾವಿರ ಸಿಚುವೇಷನ್ಸ್ ಬರಲಿ, ಸಾವಿರ ಮಾತುಗಳು ಬರಲಿ, ನಾನು ಹೀಗೆ, ನಾನು ಬಗ್ಗೋದಿಲ್ಲ. ಒಂದು ಗಟ್ಟಿಯಾಗಿರಿ, ಏನೂ ಆಗೋದಿಲ್ಲ ಕರ್ಣ ಅವರೇ, ಇದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಎಲ್ಲ ಇರ್ತಾರೆ, ಎಲ್ಲ ಥರ ಜನ ಇರ್ತಾರೆ ನಮ್ಮ ಸುತ್ತಲೂ, ನಾವು ಜನ ನಮಗೆ ಬೇಕಾದಂಗಿರಲ್ಲ. ಆಮೇಲೆ ನಾವು ನಮಗೆ ಸ್ನೇಹಿತ, ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅಂತೆಲ್ಲ ಹೊಡೆದಿರ್ತೀವಿ. ಯಾವ ಫ್ರೆಂಡ್ ಬರ್ತಾನೆ ನೀಡಿಗೆ ಗೊತ್ತಿಲ್ಲ. ಎಷ್ಟೋ ಸಲ ಅವರೇ ತಪ್ಪಿಸ್ಕೊಂಡು ಹೋಗ್ತಾರೆ ಎಲ್ಲರಿಗಿಂತ ಮೊದಲು. ರಿಲೇಟಿವ್ಸ್ ಅಂದ್ಕೋತೀವಿ, ಅವರು ಇರೋದಿಲ್ಲ. ಸೊ ಇಟ್ಸ್ ಫೈನ್, ನಾವು ಅಂದ್ಕೊಂಡಾಗೆ ಜಗತ್ತಿರಲ್ಲ. ಆದ್ದರಿಂದ ಈ ಜಗತ್ತಿಗೆ ತಕ್ಕಂಗೆ ನಾವೇನು ಮಾಡಬೇಕು ಯೋಚನೆ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ. ಆಮೇಲೆ ಪ್ರಿಫರೆನ್ಸ್ಗಳು ನೀವು ಕೊಡಬೇಕು. ಏನು ಗೊತ್ತಾ, ಎಷ್ಟೋ ಕೆಲಸ ಇರುತ್ತೆ, ಅದರಲ್ಲಿ ನನಗೆ ಫಸ್ಟ್ ಪ್ರಿಫರೆನ್ಸ್ ಯಾವುದು ಅನ್ನೋದಿದೆಯಲ್ಲ, ಅದ್ರ ಕಡೆ ಗಮನ ಕೊಡಬೇಕು. ಓಕೆ, ಕೆಲವು ನೀವು ಮಾಡದಿದ್ರೂ ಆಗುತ್ತೆ ಅಂತ ಇರುತ್ತೆ, ಆದರೂ ಮಾಡೋಕ್ಕೆ ಹೋಗ್ತೀವಿ. ಇರಲಿ, ಅದೊಂದು ಮುಗಿಸ್ಬೋಣ, ಅದು ಯಾಕೆ ನಾಳೆಗೆ ಅಂತ. ಓಕೆ ಫೈನ್, ನಾಳೆಗೆ ಅಂತ ಇರೋದು ಬೇಡ. ಹಂಗಂದ್ಬಿಟ್ಟು ಅದಕ್ಕಿಂತ ಮುಖ್ಯವಾಗಿ ನಿಮ್ಮದು ಓದೋದು, ಇಂಟರ್ವ್ಯೂಗೆ ರೆಡಿ ಆಗೋದು ಏನೋ ಇರುವಾಗ ಇವೆಲ್ಲವನ್ನು ಸೈಡ್ಗೆ ತಳ್ಳಬೇಕು. ನಾವು ಯಾವಾಗಲೂ ಇಲ್ದಿರೋದಿದೆಯಲ್ಲ, ನಮ್ಮ ಹತ್ರ ಇಲ್ದಿರೋದ್ರ ಬಗ್ಗೆ ನಮಗೆ ಯಾವಾಗಲೂ ವ್ಯಥೆ, ನೋವು ಅಥವಾ ನಿರಾಸೆ ಇದ್ದೇ ಇರುತ್ತೆ. ಇರೋದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋಣ. ಈಗ ನೀವು ನಿಮ್ಮ ತಾಯಿ ಜೊತೆ ಇದ್ದೀರಾ ಅಂತ ಹೇಳಿದ್ರಿ. ತಾಯಿ ಒಂದು ದೊಡ್ಡ ವಸ್ತು ರೀ, ಯಾರಿಗೂ ಹೆಂಗೆ ಮಾಡಿದ್ರೂ
ತಾಯಿಯ ಒಂದು ಗುಣ, ತಾಯಿಯ ಒಂದು ಸಹವಾಸ ಸಿಗೋದೇ ಕಷ್ಟ. ತಾಯಿ ಇದ್ದಾರೆ ಅಂತ ತಕ್ಷಣ ನೀವು ಪ್ರೀತಿಸ್ಬಿಡಿ, ನೀನು ಯೋಚನೆ ಮಾಡಿಬಿಡಿ, ನನಗೆ ಇರೋ ಏಕಮೇವ ಶಕ್ತಿ ನನ್ನ ತಾಯಿ ಅಂತ ಅಂದ್ಕೊಂಬಿಡಿ. ಯಾಕಂದರೆ ಈಗ ನಿಮ್ಮ ತಂದೆಯವರು ನಾನು ಕಳ್ಕೊಂಡಿದ್ದೀನಿ, ಈಗ ನನ್ನ ತಲೆಗೆ ಬರೋದು ಒಂದೇ, ನಮ್ಮ ತಾಯಿಗೆ ಎಷ್ಟು ಸಂತೋಷ ಪಡಿಸ್ಬೋದು, ನಮ್ಮ ತಾಯಿಗೆ ಅವ್ರ ಗಂಡ ಇಲ್ಲ ಅಂದಿರೋ ಭಾವನೆನ ಬಾರದ ಹಾಗೆ ಹೇಗೆ ನೋಡ್ಕೋಬೋದು, ಅವ್ರನ್ನ ಎಷ್ಟು ಖುಷಿಯಾಗಿಡ್ಬೋದು, ಇದೇ ಯೋಚನೆ ಮಾಡ್ತಿರ್ತೀನಿ ನಾನು. ಈಗ ನಾನು ಯಾಕೆ ನಿಮ್ಮ ಹೆಸರು ಹೇಳಿದ್ರೆ, ನಾನು ಡಿ ಎಮ್ ಅಲ್ಲಿ ಮಾಡಿರೋರು ಯಾರ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಸಮಸ್ಯೆ ಮಾತ್ರ ಮಾತಾಡೋಣ ಅಂದ್ಕೊಂಡೆ. ಬಟ್ ಇವಾಗ ನೀವು ಹೇಳಿದ್ರಿಂದ ಫೈನ್, ನೋ ಪ್ರಾಬ್ಲಮ್, ಈಗ ಓಪನ್ ಆಗಿ ಡಿಸ್ಕಸ್ ಮಾಡೋಣ. ಲಾಜಿಕ್ಕು ಮ್ಯಾಜಿಕ್ಕು ಸೈನ್ಸ್ ಬಿಟ್ಟಾಕ್ಬಿಡಿ, ಬಟ್ ಒಂದು ಸತ್ಯ ಏನು ಗೊತ್ತಾಗ, ದಟ್ ಈಸ್ ರೇಕಿ ಆರ್ ಪ್ರಾಣಿಕ್ ಹೀಲಿಂಗ್ ಆರ್ ವಾಟ್ ಎವರ್ ಸುದರ್ಶನ ಕ್ರಿಯೆ ಏನಾದ್ರು ತೊಗೊಳ್ಳಿ ನೀವು, ಅದರಲ್ಲಿ ಕೆಲಸ ಮಾಡೋದು ನಿಮ್ಮ ಮೈಂಡ್. ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಬೇಕು, ನಿಮ್ಮ ಮನಸ್ಸು ಕೆಲಸ ಮಾಡುತ್ತಲ್ಲಿ ನಿಮ್ಮ ಮನಸ್ಸಿಗೆ ಆ ಶಕ್ತಿ ಇದೆ. ಬೇರೆಯವ್ರ ಮನಸ್ಸಿಂದ ಯಾವುದೋ ವೇವ್ಸ್ ಬಂದು ಅಥವಾ ಒಂದು ತರಂಗಗಳು ಬಂದು ನಿಮ್ಮ ಮನಸ್ಸನ್ನು ಸರಿ ಮಾಡಲ್ಲ. ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಮನಸ್ಸಲ್ಲೇ ಆ ತರಂಗಗಳು ಹೇಗೆ ಎಬ್ಬಿಸ್ಬೇಕು ಅಂತ ಎಲ್ರಿಗೂ ಗೊತ್ತಿಲ್ಲ, ಎಲ್ರಿಗೂ ಆಗೋದಿಲ್ಲ. ಕೊನೆಗೆ ಅದು ಹೇಗಾರ ಹೇಳ್ಕೊಟ್ಟಿರಲಿ, ಯಾವ್ದಾರ ವಿದ್ಯೆ ಇರಲಿ, ನಿಮ್ಮ ಮನಸ್ಸು ಅದನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ದ್ಯಾಟ್ ಈಸ್ ದ ಅಲ್ಟಿಮೇಟ್ ಥಿಂಗ್. ಅದರಲ್ಲಿ ಯಾವ ಲಾಜಿಕ್ ಬರಲ್ಲ. ಮನಸ್ಸಿಗೆ ಏನಂತ ಕರೀತೀರ, ಇಟ್ಸ್ ಅನ್ರೂಲಿ ಹಾರ್ಸ್ ಅಂತಾರೆ. ಗೊತ್ತಿಲ್ಲ ಯಾವಾಗ ಎಲ್ಲಿ ನಿಗಿಯುತ್ತೋ, ಎಲ್ಲಿ ಜಿಗಿಯುತ್ತೋ, ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾವು ಏನು ಡಿಫೈನ್ ಮಾಡೋಕ್ಕಾಗದಿದ್ದ ಮೇಲೆ ಅದನ್ನು ಕರೆಕ್ಟಾಗಿ ಹಿಂಗೆ ದಾರಿಗೆ ತರೋದು ವಿಷಯನೇ ಇಲ್ದಿದ ಮೇಲೆ ಹೆಂಗೆ ಬೇಕಾದ್ರೂ ತಿರುಗುತ್ತದು. ಒಂದು ವೈಲ್ಡ್ ಹಾರ್ಸ್ ಥರ ಮನಸ್ಸು ಅಂದರೆ. ನಾನು ರಾಜ್ಕುಮಾರ್ ಹತ್ರ ಮಾತಾಡೋದಾಗಿದ್ದು, ಭಗವದ್ಗೀತೆ 18 ಅಧ್ಯಾಯಗಳಿದೆ. 18 ಅಧ್ಯಾಯಗಳು ಹೇಳುವಾಗ, ಕೃಷ್ಣ ಹೇಳುವಾಗ, ಯುದ್ಧಕ್ಕೆ ಬಂದಿರೋ ಸೈನ್ಯ ಅಷ್ಟು ಉದ್ದ ಇದೆ, ಅದು 18 ಅಧ್ಯಾಯಗಳು ಶ್ಲೋಕಗಳಿದೆ. ಸುಮ್ಮನೆ ನಿಂತಿದ್ರಾ, ಸುಮ್ಮನೆ ಕೂತಿದ್ರಾ ಅಂತ ಒಂದು ಪ್ರಶ್ನೆ ಇದೆ ಸರ್, ಈ ಥರ ಕೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು ಸರ್ ಅಂತ ಸುಮ್ಮನೆ ಕೇಳಿದೆ. ನಾನು ಸ್ವಲ್ಪ ಜಾಲಿಯಾಗಿ ಸುಮ್ಮನೆ ತರಲೆ ಮಾತಾಡ್ತಾ ಇದ್ದೀನಿ. ಅವ್ರು ಹೇಳಿದ್ರು, ನೋಡಿ ನಿಮಗೆ ದೊಡ್ಡ 18 ಅಧ್ಯಾಯ ಅಂತ ಅನಿಸ್ಬೋದು, ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂತಂದರೆ, ನೀವು ಅದನ್ನು ಕೇಳ್ತಾ ಇದ್ರೆ ನೀವು ಯುದ್ಧನೇ ಮರೀಬೋದು, ಏನೋ ಜೀವನದ ಶಕ್ತಿಗಳು ಹೇಳ್ತಾ ಇದ್ದಾನೆ ಏನಪ್ಪ ಅಂತ ಕೇಳ್ತಾ ಕೂತಿರ್ಬೋದು. ಅದು ಹೇಗಾಯಿತು ಏನಾಯಿತು ನಾವಂತೂ ಇರಲಿಲ್ಲ ಅಲ್ಲಿ. ಆದರೆ ಈಗ ನನಗೆ ಎಷ್ಟೋ ಸಲ ಅನಿಸುತ್ತೆ, ನಾನು ಮಾತಾಡುವಾಗ ನಾನೇನು ದೊಡ್ಡ ಮಾತಾಡ್ತಿರಲ್ಲ, ಏನೋ ಹೇಳ್ತಿರಲ್ಲ, ಏನೋ ಪ್ರೀತಿಯಿಂದ ಬಂದಿರ್ತಾರೆ ಅಣ್ಣವರು ಏನು ಅಂತ ಬಂದಿರ್ತಾರೆ, ಮಾತಾಡೋದು ಎಲ್ಲ ಹಿಂಗೆ ಕೇಳ್ತಿರ್ತಾರೆ, ಏನು ಅಷ್ಟು ಪವರ್ಫುಲ್ಲಾಗಿ ಏನೋ ಮಾತಾಡ್ತೀನಿ, ಏನಿಲ್ಲ. ಆ ಒಂದು ಅವರ ಒಂದು ಪ್ರೀತಿ ಆ ಮಟ್ಟದಲ್ಲಿ ಇರೋದ್ರಿಂದ ಏನಾಯಿತು ಅಂದರೆ ಅವ್ರು ಕೇಳ್ತಾರೆ, ತುಂಬ ಕೇಳ್ತಿದ್ದಾರೆ. ನನಗೆ ಒಂದ್ಸಲ ಅಯ್ಯೋ ಇನ್ನೂ ಮಾತಾಡ್ತಿದ್ದೀನಿ ಅನ್ಸ್ಬಿಡುತ್ತೆ. ಆದರೆ ಇಲ್ಲಿ ನೋಡಿ, ಅವ್ರು ಅದು ಹೇಳಿದ್ರು, ಅಂಥದ್ರಲ್ಲಿ ನನ್ನಂಥ ಯಕಶ್ಯದ ಒಬ್ಬ ಮನುಷ್ಯ ಮಾತಾಡುವಾಗ ಇಷ್ಟೊಂದು ಬಹಳ ಆಸಕ್ತಿಯಿಂದ ಕೇಳೋರು ಇದ್ದರೆ, ಇನ್ನು ಕೃಷ್ಣ ಪರಮಾತ್ಮ ಅಂತ ದೇವರು ಮಾತಾಡ್ಬೇಕಾದ್ರೆ 8 ಜನ ಕೇಳಿರ್ಬೋದು, ಮಂತ್ರ ಮುಗ್ದರಾಗಿ ನಿಂತ್ಕೊಂಡು ಹಾಂ ಅಂತ ಬಾಯಿ ಬಿಟ್ಕೊಂಡು ಕೇಳಿರ್ಬೋದು. ಅದ್ಯಾಕೆ ನಮಗೆ ಬೇಕು? ಒಟ್ಟಿನಲ್ಲಿ ಆ ಭಗವದ್ಗೀತೆಯಿಂದ ತಗೋಬೇಕಾದ ಅಂಶಗಳನ್ನ ತಗೊಳ್ಳೋಣ. ನೀವು ನಿನ್ನೆ ಹೇಳ್ತಾ ಇದ್ರಿ ಋಣಾನುಬಂಧ ಅನ್ನೋ ಥರ ಏನು ಇಲ್ಲ ಅಂತ, ಬಟ್ ಅದನ್ನು ನಾನು ಏನಕ್ಕೆ ನಂಬ್ತೀನಿ ಗೊತ್ತಾ, ಆ್ಯಕ್ಚುಲಿ ನಿಮ್ಮ ಸ್ಪೀಚ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು, ಐ ಥಿಂಕ್ 4 ಮಂತ್ಸ್ ಬಿಫೋರ್, 4-5 ಮಂತ್ಸ್ ಬಿಫೋರು, ನಾನು ನಿಮ್ಮ ವಿಡಿಯೋಗಳು ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಿಮ್ಮ ಅನುಭವಗಳು, ಅದು ಅವತ್ತು ತೆಗೆದಿರುವಂಥ ಫೋಟೋಗಳು ಅದನ್ನೆಲ್ಲ ತುಂಬ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ. ಆಮೇಲೆ ಆ್ಯಕ್ಚುಲಿ ನಿಮ್ಮ ಬಗ್ಗೆ ನನಗೆ ತುಂಬ ಗೊತ್ತಾಗಲಿಲ್ಲ, ಅದೇ ನಾನು ಯೂಟ್ಯೂಬ್ ವಿಡಿಯೋದಲ್ಲೇ ನೋಡಿದ್ದೆ. ಆಮೇಲೆ ಅದೊಂಥರ ಅಡಿಕ್ಷನ್ ಆಗಿಬಿಡ್ತು, ತುಂಬ ವಿಡಿಯೋಗಳು ನೋಡ್ತಾ ಹೋದೆವು, ಇಷ್ಟೆಲ್ಲ ತಿಳ್ಕೊಂಬಿಟ್ಟಿದಾರಲ್ಲ ಅವ್ರ ಜೊತೆ ಇದ್ರು, ಸೊ ಅದೆಲ್ಲ ಇತ್ತು ನನಗೆ ಆವಾಗಿಂದ ಸ್ವಲ್ಪ ನಿಮ್ಮ ಬಗ್ಗೆ ಒಲವು ಅಂದರೆ ಓಕೆ ಈ ಥರ ಇದೆ ಚೆನ್ನಾಗಿ ಹೇಳ್ತಾರೆ ಅಂತ. ಸರಿ ನೋಡಿ, ಮತ್ತೆ ಕನೆಕ್ಷನ್ ಹೆಂಗೆ ಸಿಕ್ತು ಅಂದರೆ, ಯಾವುದೇ ಒಂದು ರೂಟಿಂದ ಬಂದ್ಬಿಟ್ಟು ಸ್ಪೇಸಸ್ ಅಲ್ಲಿ ನಿಮ್ಮನ್ನ ಜಾಯ್ನ್ ಆದರೆ ಆಬ್ವಿಯಸ್ಲಿ ನೀವು ಅದನ್ನು ನಂಬಲಿಕ್ಕಿಲ್ಲ, ಬಟ್ ಐ ಕಾಲ್ ಇಟ್ ಆಸ್ ಒಂಥರ ಕನೆಕ್ಷನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಮರೆತಿರೋದು, ಮತ್ತೆ ಈಗ ಸ್ಪೇಸಸ್ ಅಲ್ಲಿ ಜಾಯ್ನ್ ಆಗಿದ್ದೀವಿ ನಾವು ಇವಾಗ. ತೊಂದರೆ ಇಲ್ಲ, ನಾನು ಹೇಳೋದು ನಾನು ಯಾವುದನ್ನು ಖಂಡಿಸಲ್ಲ. ಖಂಡಿಸೋದು ಅಂದರೆ ನನ್ನ ಪ್ರಕಾರ ನನ್ನ ಸತ್ಯ ನಾನು ಹೇಳೋದು, ನಿಮ್ಮ ನಂಬಿಕೆಗಳು ಬೇರೆ ಇದ್ದರೆ ನನಗೆ ಏನೂ ತೊಂದರೆ ಇಲ್ಲ, ಏನಾರೂ ಇರಲಿ ಏನೂ ಪ್ರಾಬ್ಲಮ್ ಇಲ್ಲ. ನನಗೆ ಏನಾಯ್ತು ಅಂದರೆ ನೋಡಿ, ನಾವು ಆಗಿರೋದನ್ನು ಮಾತ್ರ ನೆನೆಸ್ಕೋತೀವಿ, ಆಗದೇ ಇರೋದನ್ನು ಯಾವತ್ತೂ ರೆಫರೆನ್ಸ್ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಜ್ಯೋತಿಷ್ಯತ್ರ ಹೋದರೆ ಅವನು 20 ಸಲ ಹೇಳಿದ ಸುಳ್ಳಾಗಿರುತ್ತೆ ಅಂತ ಇಟ್ಕೊಂಡು ಅದನ್ನು ಯಾರೂ ಯಾರಿಗೂ ಹೇಳಲ್ಲ. ಬಟ್ ಒಂದ್ಸಲ ಹೋದಾಗ ಇಲ್ಲ ರೀ ನಿಮಗೆ ಗಂಡು ಮಗು ಈ ಸಲ ಗ್ಯಾರಂಟಿ ರೀ ಅಂದ್ಬಿಟ್ಟು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಅವನು ಗಂಡು ಮಗು ಆದ ತಕ್ಷಣ ಒಂದು 50 ಜನಕ್ಕೆ ಹೇಳ್ಬಿಡ್ತಾನೆ, ಏನು ಸರ್ ಮಕ್ಕದ ಮೇಲೆ ನೋಡ್ದಂಗೆ ಹೇಳ್ಬಿಟ್ಟ ಸರ್, ಅವನು ತಲೆ ಮೇಲೆ ನೋಡ್ದಂಗೆ ಹೇಳ್ಬಿಟ್ಟ ರಪ್ಪ ಅಂತ ನಿನ್ನ ಗಂಡು ಮಗುನೇ ಆಗುತ್ತೆ ಅಂತ ಆಗ್ಬಿಡ್ತು ನೋಡಿ ಸರ್ ಅಂತ. ಅದ್ರ ಮುಂಚೆ ಒಂದು 20 ಆಗಿಲ್ದಿರೋದು ಇವ್ನ ಗಮನಕ್ಕೆ ಬರೋದಿಲ್ಲ. ಅದೇನಂದರೆ ಅದು ಮನಸ್ಸಿನ ಒಂದು ಗುಣ, ಏನಪ್ಪ ಅಂದರೆ ಒಂದು ಟ್ಯಾಲಿ ಆದಾಗ ನಾವು ಅದಕ್ಕೆ ಕಾರಣ ಹುಡುಕ್ತೀವಿ. ಇದು ಹೆಂಗಾಯಿತು, ಇಲ್ಲ ಇಲ್ಲ ಅವನು ಅವನು ಏನೇ ಕಾಳಿ ಆರಾಧಕ, ಅವನು ಅವನು ಹೇಳಿದ್ದು ಸುಳ್ಳಾಗಲ್ಲ. ಸುಳ್ಳಾಗಿರೋದು ಇರ್ತವೆ, ಆಗಿಲ್ದಿರೋದು ಇರ್ತವೆ, ಅದು ನಮ್ಮ ಗಮನಕ್ಕೆ ಬರಲ್ಲ. ಇದನ್ನೆಲ್ಲ ನಾನು ಪರಿಶೀಲಿಸಿರೋದ್ರಿಂದ ನಾನು ಇದನ್ನು ಹೇಳ್ತೀನಿ. ಬಟ್ ನಿಮಗೆ ಬೇರೆ ಅನುಭವಗಳೇ ಹೆಚ್ಚಾಗಿದ್ದರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಎಂಜಾಯ್ ದ್ಯಾಟ್ ಆ್ಯಂಡ್ ನೀವು ಅದನ್ನು ನಂಬ್ಕೋಬೋದು. ನಾನು ಯಾರ ಮೇಲೆ ಹೇರೋದು ಇಲ್ಲ, ನೀವು ಹಿಂಗೆ ಮಾಡಿ, ನೀವು ಇದೇ ಮಾಡಿ, ಬೈ ಚಾನ್ಸ್ ಏನೋ ಒಂದು ದೊಡ್ಡ ವಿಷಯ ಇನ್ನೊಂದೇನೋ ಗೊತ್ತಾಯಿತು, ಖಂಡಿತ ಬದಲಾಗ್ತೀನಿ. ನಾನು ಐ ಆಮ್ ಓಪನ್, ಓಪನ್ ಟು ಎವ್ರಿಥಿಂಗ್, ಬಟ್ ಅದು ನನಗೆ ಕನ್ವಿನ್ಸ್ ಆಗಬೇಕು ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ಸುಮಾರು ವಿಷಯಗಳಾಗಿರ್ಬೋದು,
ನಾನು ತುಂಬಾ ಕಲ್ತಿದ್ದೀನಿ ಯಾಕಂದ್ರೆ ನಾನು ಸ್ಪೆಷಲಿ ಇಲ್ಲಿ ಕಲ್ತಿರೋದಕ್ಕಿಂತ ಜಾಸ್ತಿ ಬೇರೆಯಲ್ಲಿ ಕಲ್ತಿಲ್ಲ ಅನ್ಕೋತೀನಿ. ಎಷ್ಟೇ ರಿಸರ್ಚ್ ಮಾಡಿದ್ರು ಎಷ್ಟೇ ನೋಡ್ಕೊಂಡ್ರು ಮೈಂಡ್ ಮೇಲೆ ನನಗೆ ಗ್ರಿಪ್ ಸಿಗೋದು ತುಂಬಾ ಕಡಿಮೆ. ಸೊ ಹಂಗಾಗಿ ಇಲ್ಲಿ ಬಂದ್ಮೇಲೆ ಅಥವಾ ಈ ನಾಲ್ಕೈದು ದಿನದಲ್ಲೇ ನನ್ನ ಮನಸ್ಸಿನ ಮೇಲೆ ನಂಗೆ ತುಂಬಾ ಹಿಡ್ತಾನು ಬರ್ತಿದೆ. ನೆಕ್ಸ್ಟ್ ಇವತ್ತೊಂದು ಐ ವಿಶ್ ಸರ್ಗೆ ಐಕಾನಿಕ್ ರಾಜಕುಮಾರ್ ಸರ್ ಒಂದು ಪಿಕ್ ತೆಗೆದಿರೋದು ಮತ್ತೆ ಇಷ್ಟೆಲ್ಲ ಸಾಧನೆ ಮಾಡಿದಿರ ಅದಕ್ಕೆ ನಿಮಗೊಂದು ಪದ್ಮಶ್ರೀ ಪ್ರಶಸ್ತಿ ಬರೋ ನಮ್ಮ ಕಣ್ಣಾರೆ ನಾವು ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಐ ವಿಶ್ ಬೇಗ ಸಿಗ್ಲಿ ಅದು. ಅಮ್ಮೋಯ್ ಅಲ್ಲ ನನಗೇನು ಗೊತ್ತಾ, ನನಗೆ ನೀವು ಹೇಳಿದ್ದೆ ಪದ್ಮಶ್ರೀ ಪ್ರಶಸ್ತಿ. ನನಗೇನಂದ್ರೆ ನೋಡಿ, ಪ್ರತಿ ಸಲ ರಾಜಕುಮಾರ್ ಬರ್ತಾ ಜ್ಞಾಪಕ ಬರ್ತಾರೆ, ಅವ್ರು ಹೇಳ್ತಾ ಇದ್ರು ಒಂದ್ಸಲ, ಈ ಪ್ರಶಸ್ತಿಗಳ ಹಿಂದೆ ನಾನು ಹೋಗಲೇ ಇಲ್ಲ, ಪ್ರಶಸ್ತಿ ನನಗೆ ಜನಗಳಿಂದ ಕೊಟ್ಟರು, ಜನಗಳು ಕೊಟ್ಟರು ಸಾಕು, ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಯಾವುದು ಬೇಕಾಗಿಲ್ಲ ರೀ. ಎಷ್ಟು ನೋಡಿ, ಸಣ್ಣ ವಿಷಯದಲ್ಲೇ ನಾವೆಷ್ಟು ತಿಳ್ಕೊಬೋದು ನೋಡಿ. ರಾಜಕುಮಾರ್ ಅವ್ರ ಘಟನೆಗಳು ಯಾಕೆ ಇನ್ನೊಂದು ದಿವಸ ಹೇಳ್ತೀನಿ ಅಂದರೆ, ಇದೇ ಒಂದು ಮನೋಲೋಕ, ಇಲ್ಲೇ ಒಂದು ಒಂದು ಮಾನಸ ತಪಸ್ಸಿದೆ, ಒಂದು ಮಾನಸ ಸಾಧನೆ ಇದೆ. ಏನಿಲ್ಲ, ಯಾವ ತಪಸ್ಸು ಮಾಡಲಿಲ್ಲ, ಏನು ಮಾಡಲಿಲ್ಲ, ಅವ್ರು ಮಾಡಿದ ಸಿಸ್ಟಮ್ ಇದೆಯಲ್ಲ, ಅವ್ರು ಮಾಡಿದ ಲೈಫ್ ಸಿಸ್ಟಮು ಸ್ಟೈಲು ಆ್ಯಂಡ್ ಅವ್ರು ಬದುಕಿದ ರೀತಿ ಇದೇ ದೊಡ್ಡದಾಗಿದೆ, ಚೆನ್ನಾಗಿದೆ. ಇಲ್ಲೂ ಕಲ್ತ್ಕೊಳ್ಳೋದು ಭಾಳಷ್ಟು ಇದೆ. ನಾನು ಎಲ್ಲಿ ಕಲಿಯೋಕಿದ್ರು ನಾನು ಸ್ಟೂಡೆಂಟು, ಯಾರ ಹತ್ರ ಕಲಿಯೋಕಿದ್ರೆ ಸಿಕ್ಕಿದ್ರೆ ನಾನು ದೊಡ್ಡ ಸ್ಟೂಡೆಂಟ್ ಆಗ್ಬಿಡ್ತೀನಿ, ತುಂಬ ಲಾಯಲ್ ಸ್ಟೂಡೆಂಟ್ ಆಗ್ಬಿಡ್ತೀನಿ ನಾನು. ಆ ಥರ ಕಲಿತು 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 ಇವತ್ತು ನನಗೆ ಹೆಮ್ಮೆಯಿಂದ ಎಸ್ ಐ ನೋ ಸಮಥಿಂಗ್ ಅನ್ನೋ ಅಷ್ಟು ಮಟ್ಟಕ್ಕೆ ತಲುಪಿದ್ದೀನಿ ಅಂತ ನಾನು ಅಂದ್ಕೋತೀನಿ.